ಇವತ್ತು ಈ ಬೇಸಿಗೆಗೆ ಸಮ್ಮರ್ಗೆ ಕೂಲ್ ಡ್ರಿಂಕ್ಸ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದೇ ಒಂದು ಬೇಸ್ ಮಾಡಿಕೊಂಡ್ರೆ ನೀವು ಎಲ್ಲ ಥರದ್ದು ಫ್ರೂಟ್ಸ್ದು ಜ್ಯೂಸ್ ಮಾಡ್ಕೋಬೋದು. ಯಾವಾಗ ಬೇಕು ರೆಡಿ ಮಾಡಿ ಇಟ್ಕೊಂಡಿದ್ರಿ ನಾನು ತೋರಿಸೋ ಈ ಒಂದು ಸೀಕ್ರೆಟ್ ಟಿಪ್ಸ್ನ, ನೀವು ಯಾವಾಗ ಬೇಕಾದ್ರೂ ಇಮಿಡಿಯೇಟಾಗಿ ಟಕ್ ಅಂತ ಜ್ಯೂಸ್ ಮಾಡ್ಕೋಬೋದು. ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಮತ್ತು ನಿಮಗೆ ಜ್ಯೂಸ್ಗಳು ಇಷ್ಟ ಆದರೆ ನಿಮ್ಮ ಫೀಡ್ಬ್ಯಾಕ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ, ನಾನಿಲ್ಲಿ ಸಬ್ಸಾ ಸೀಡ್ಸ್ ಅಂತ ಸಿಗುತ್ತಲ್ಲ, ಇದು ಬ್ಲ್ಯಾಕ್ ಕಲರ್ದು ಇರುತ್ತೆ, ಇದು ಬಾಡಿಗೆ ತುಂಬ ತಂಪು ಕೊಡುತ್ತೆ. ಅದಕ್ಕೆ ಒಂದು ಸ್ಪೂನಷ್ಟು ನೀರಲ್ಲಿ ನೆನೆಸ್ಕೋಬೇಕು ನಾವು 10 ಮಿನಿಟ್ಸ್ ಮುಂಚೆನೆ. ಇದು ಆಪ್ಷನಲ್ಲು, ನೀವು ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಅದು ನೆನೆಯಷ್ಟರಲ್ಲಿ ನಾವಿಲ್ಲಿ ನಾನು ಇದು ಹೇಳಿದ್ನಲ್ಲ ಸೀಕ್ರೆಟ್ ಟಿಪ್ಸ್ ಅಂತ, ಅದು ನೋಡಿ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಬೌಲಷ್ಟು ಸಕ್ಕರೆ ಹಾಕ್ಬಿಟ್ಟು ಅದಕ್ಕೆ ಒಂದು ಬೌಲಷ್ಟು ನೀರು ಹಾಕಿದ್ದೀನಿ. ಸಕ್ಕರೆ ಕರ್ಗಕ್ಕೆ ಬಿಡೋಣ ಸ್ಟೌವ್ ಹಚ್ಚಿಬಿಟ್ಟು. ನೀರು ಬಿಸಿಯಾದಾಗ ಸಕ್ಕರೆ ಕರಗುತ್ತಲ್ಲ ಅಲ್ಲಿ ತನಕ ನಾವು ಇದನ್ನು ನಿಂಬೆಹಣ್ಣಿಂದು ಜ್ಯೂಸ್ ಎಲ್ಲ ತೆಕ್ಕೊಳ್ಳೋಣ. ನಾನಿಲ್ಲೊಂದು 6 ನಿಂಬೆಹಣ್ಣು ತೊಗೊಂಡಿದ್ದೀನಿ. ನೀವು ಜಾಸ್ತಿ ಮಾಡಿ ಇಟ್ಕೊಳ್ಳೋದಾದರೆ ಜಾಸ್ತಿ ನಿಂಬೆಹಣ್ಣು ತೊಗೊಂಡು ಸಕ್ಕರೆನೂ ಡಬಲ್ ಕ್ವಾಂಟಿಟಿ ಹಾಕ್ಕೋಬೇಕಾಗತ್ತೆ. ನೋಡಿ, ಇದು ಇವಾಗ ಸಕ್ಕರೆ ಕರಗ್ತಾ ಇದೆ. ಈ ಥರ ಪೂರ್ತಿ ಸಕ್ಕರೆ ಕರಗುತ್ತಲ್ಲ, ಇದು ಸಿರಪ್ ರೆಡಿಯಾಗಿದೆ ಇವಾಗ ನಮಗೆ, ಸಕ್ಕರೆದು ಸಿರಪ್ಪು. ಇದನ್ನು ಕೂಲಾಗೋಕ್ಕೆ ಬಿಡೋಣ, ತಣ್ಣಗಾಗಬೇಕು ಪೂರ್ತಿ. ಇದು ತಣ್ಣಗಾದಮೇಲೆ ನಾವು ನಿಂಬೆಹಣ್ಣಿಂದೇನು ತೆಗೆದಿಟ್ಕೊಂಡಿರ್ತೀವಲ್ಲ ಜ್ಯೂಸು, ಅದನ್ನು ಸಕ್ಕರೆ ಪಾಕಕ್ಕೆ ಸೇರಿಸ್ಕೊಳ್ಳೋಣ. ಇದೇನು ಒಂದೆಳೆ ಪಾಕ ಆ ಥರ ಎಲ್ಲ ಏನಿಲ್ಲ, ಸುಮ್ಮನೆ ಸಕ್ಕರೆ ಕರಗಿಸ್ಕೊಳ್ಳೋಕ್ಕೋಸ್ಕರ ನಾವು ನೀರು ಬಿಸಿ ಮಾಡಿಕೊಂಡು ಹಾಕಿರೋದು. ನೀವು ತಣ್ಣ ನೀರಿಗೇ ಸಕ್ಕರೆ ಕರಗಿಸ್ಕೋಬೋದು ಹಾಕ್ಬಿಟ್ಟು. ನೋಡಿ, ನಾನು ಇವಾಗ ಜ್ಯೂಸೆಲ್ಲ ಸೋಸಿ ತೆಗಿತಾ ಇದ್ದೀನಿ. ಇದಕ್ಕೆ ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗ ಬೇಕಾದ್ರೂ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಇದೇ ಇಲ್ಲಿ ಸೀಕ್ರೆಟ್ ಟಿಪ್ಸ್ ನಾನು ಹೇಳ್ತಾ ಇರೋದು ನಿಮಗೆ. ನೋಡಿ, ಇದು ಇವಾಗ ರೆಡಿ ಇದೆ. ಇವಾಗ ನೋಡಿ, ನಾನು ಎಲ್ಲ ಜ್ಯೂಸುಗಳನ್ನ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದೊಂದು ಸಿರಪ್ ಇದೆಯಲ್ಲ, ಇದೊಂದು ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ನಿಂಬೆಹಣ್ಣಿಂದು ಸಕ್ಕರೆದು ಮಿಕ್ಸ್ಚರು ಯಾವಾಗ ಬೇಕಾದ್ರೂ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ನೋಡಿ, ನಾನು ಗ್ಲಾಸ್ಗೆ ಒಂದು ಸೌಟಷ್ಟು ಹಾಕಿದ್ದೀನಿ ನಿಂಬೆಹಣ್ಣಿಂದು ಜ್ಯೂಸು ಸಕ್ಕರೆ ಪಾಕ ಅದು ಇರೋದು ರೆಡಿ ಇರೋದು. ನೋಡಿ, ಇದಕ್ಕೆ ಒಂದು ಸ್ವಲ್ಪ ಎಳ್ನೀರು ಇರುತ್ತಲ್ಲ, ಎಳ್ನೀರು ಸೇರಿಸ್ಕೋತಾ ಇದ್ದೀನಿ ನಾನು. 2 ಐಸ್ ಕ್ಯೂಬ್ಸ್ ಹಾಕ್ತಾ ಇದ್ದೀನಿ. ಡೆಕೋರೇಷನ್ಗೆ ಅಂತ ಒಂದು ಪುದೀನ ಲೀಫ್ ಹಾಕಿದ್ದೀನಿ ಅಷ್ಟೇ, ಪುದೀನ ಎಲೆ ಹಾಕಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿ. ಅದಷ್ಟೇ, ಎಳ್ನೀರಿಂದು ಜ್ಯೂಸ್ ಅದು ರೆಡಿಯಾಗಿದೆ ಇವಾಗ. ನೋಡಿ, ವಾಟರ್ ಮೆಲನ್ ಜ್ಯೂಸ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾ ಇಲ್ಲೊಂದು 10-15 ಪೀಸ್ ವಾಟರ್ ಮೆಲನ್ದು ಪೀಸಸ್ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳೋಣ. ಜಾಸ್ತಿ ನುಣ್ಣಗೆ ಮಾಡ್ಕೋಬೇಡಿ, ಬೀಜ ಎಲ್ಲ ಇದಾಗಿ ಕಹಿ ಕಹಿ ಬರುತ್ತೆ ಜ್ಯೂಸು. ಸ್ವಲ್ಪ ಬ್ಲೆಂಡ್ ಮಾಡ್ಕೊಳ್ಳಿ ಅಷ್ಟೇ. ನೋಡಿ, ಇದು ಸಬ್ಜಾ ಸೀಡ್ಸ್ ನೆನೆಸಿದ್ನಲ್ಲ ನಾನು, ಅದು ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಒಂದು ಗ್ಲಾಸ್ಗೆ. ಇದು ವಾಟರ್ ಮೆಲನ್ ಜ್ಯೂಸ್ ಇತ್ತಲ್ಲ, ಅದನ್ನು ಸೋಸ್ಕೊತಾ ಇದ್ದೀನಿ ಜ್ಯೂಸ್ ಗ್ಲಾಸ್ಗೆ. ಇದನ್ನು ನೀಟಾಗಿ ಸೋಸ್ಕೊಳ್ಳಿ. ಇದಾದಮೇಲೆ ಇದಕ್ಕೆ ನನ್ನದು ನಿಂಬೆಹಣ್ಣಿಂದು ಮಾಡ್ಕೊಂಡಿದ್ದಲ್ಲ ಸಿರಪ್ಪು, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಸೌಟು. ಇವಾಗ ಇದಕ್ಕೆ ಐಸ್ ಕ್ಯೂಬ್ಸ್ ಆ್ಯಡ್ ಮಾಡ್ಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು. ಐಸ್ ಕ್ಯೂಬ್ಸು ಆಪ್ಷನಲ್ಲು, ಕೋಲ್ಡ್ ಆಗುತ್ತೆ ಅನ್ನೋದಾದರೆ ಐಸ್ ಕ್ಯೂಬ್ಸ್ ಬೇಡ, ಹಾಗೆ ಸರ್ವ್ ಮಾಡ್ಬೋದು ನೀವು ಜ್ಯೂಸ್ನ. ಇವಾಗ ವಾಟರ್ ಮೆಲನ್ ಜ್ಯೂಸ್ ರೆಡಿಯಾಗಿದೆ ನೋಡಿ, ವಾಟರ್ ಮೆಲನ್ ಶರ್ಬತ್ ಇದು ರೆಡಿಯಾಗಿದೆ ಇವಾಗ. ನೋಡಿ, ನೆಕ್ಸ್ಟು ನಾನು ಇವಾಗ ನಿಮಗೆ Get the world's top brands and grab their latest collection. That's why we ಸ್ವಲ್ಪ ಸಾಲ್ಟು ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ ವಾಟರ್ ಮೆಲನ್ಗೆ, ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನೋಡಿ, ಕುಕುಂಬರ್ ಜ್ಯೂಸ್ ಯಾವ ಥರ ಮಾಡೋದು, ಕುಕುಂಬರ್ ಶರ್ಬತ್ತು ನಿಂಬೆ ಕುಕುಂಬರ್ ಲೆಮನ್ ಶರ್ಬತ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸಿಪ್ಪೆ ತೆಗೆದಿರೋದು, ಅರ್ಧ ಕುಕುಂಬರ್ ತೊಗೊಂಡಿದ್ದೀನಿ, ಸೌತೆಕಾಯಿ ತೊಗೊಂಡಿದ್ದೀನಿ ನಾನಿಲ್ಲಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಉಪ್ಪು ಅಂದರೆ ಒಂದು ಚಿಟಿಕೆ ಅಷ್ಟೇ ಹಾಕಿರೋದು, ನಾನು ಜಾಸ್ತಿ ಹಾಕಿಲ್ಲ. ಒಂದು ಚಿಟಿಕೆ ಉಪ್ಪು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಜ್ಯೂಸ್ ಗ್ಲಾಸ್ಗೆ ಸೋಸ್ಕೋತಾ ಇದ್ದೀನಿ. ಇದು ನಾನು ರೆಡಿ ಮಾಡ್ಕೊಂಡಿದ್ರಲ್ಲ, ಅದು ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ನಿಂಬೆಹಣ್ಣಿನ ಜ್ಯೂಸು. ಇದಕ್ಕೆ ಸೌತೆಕಾಯಿ ಜ್ಯೂಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಫಿಲ್ಟ್ರ್ ಮಾಡ್ಕೋಬೇಕು ನೀಟಾಗಿ. ಇದಕ್ಕೊಂದು ಸ್ವಲ್ಪ ಚಾಟ್ ಮಸಾಲ ಹಾಕ್ತಾ ಇದ್ದೀನಿ ನೋಡಿ ನಾನು. ಜಲ್ ಜೀರದ್ದು ಇರುತ್ತಲ್ಲ ಪೌಡರು, ನೀವು ಅದಾರು ಹಾಕ್ಬೋದು, ಇಲ್ಲ ಚಾಟ್ ಮಸಾಲನಾರು ಹಾಕ್ಬೋದು. ಸುಮ್ಮನೆ ಒಂದು ಚಿಟಿಕೆ ಅಷ್ಟೇ, ಜಾಸ್ತಿ ಅಲ್ಲ.
ಮತ್ತು ಐಸ್ ಕ್ಯೂಬ್ಸು ಆಪ್ಷನಲ್ಲು, ಎಷ್ಟು ಬೇಕೋ ಅಷ್ಟು ನೋಡಿ ಆ್ಯಡ್ ಮಾಡ್ಕೊಳ್ಳಿ ನೀವು ಬೇಕಂದರೆ. ಒಂಚೂರು ಇದು ಒಣಮೆಣಸಿನ್ಕಾಯಿದು ಕ್ರಷ್ ಮಾಡಿ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಂತೂ ತುಂಬ ಚೆನ್ನಾಗಿರುತ್ತೆ, ಬಾಡಿಗೆ ತುಂಬ ಒಳ್ಳೆಯದು. ಸೌತೆಕಾಯಿ ಎಲ್ಲ ಈ ಬೇಸಿಗೆಗಾಲದಲ್ಲಿ ಸೌತೆಕಾಯಿ ಯೂಸ್ ಮಾಡೋದ್ರಿಂದ ಬಾಡಿ ತಂಪಾಗಿರುತ್ತೆ. ಈ ಜ್ಯೂಸ್ನ ನೀವು ಇದು ರೆಡಿ ಇಟ್ಕೊಂಡಿದ್ರೆ ಇಮಿಡಿಯೇಟಾಗಿ ಸರ್ವ್ ಮಾಡ್ಕೋಬೋದು. ನೋಡಿ ಇದು ರೆಡಿಯಾಗಿದೆ. ಇವಾಗ ಪುದೀನ ಮಸಾಲ ಜ್ಯೂಸ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಒಂದು ಸ್ವಲ್ಪ ಪುದೀನನ ಕುಟಾಣಿಗೆ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಶುಂಠಿ ಹಾಕ್ತಾ ಇದ್ದೀನಿ, ಒಂದೆರಡು ಪೀಸಸ್ ಅಷ್ಟೇ ಶುಂಠಿ, ಒಂದು ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುಟ್ಕೊಂಡು ಇದು ನೋಡಿ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಈ ಪೇಸ್ಟ್ನ ಜ್ಯೂಸ್ ಗ್ಲಾಸ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಪೇಸ್ಟಿಂದ ನಾವು ಒಂದೆರಡು ಗ್ಲಾಸು ಜ್ಯೂಸ್ ಮಾಡ್ಕೋಬೋದು. ಇವಾಗ ಇದಕ್ಕೆ ನನ್ನದು ಲೆಮನ್ದು ಮಾಡ್ಕೊಂಡಿದ್ನಲ್ಲ ಸಿರಪ್ಪು, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಸೌಟಷ್ಟು. ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳಿ ನೀವು ಎಷ್ಟು ಬೇಕೋ ಅಷ್ಟು ನೋಡಿ. ಒಂದು ಸ್ವಲ್ಪ ಸಾಲ್ಟ್ ಸೇರಿಸ್ತಾ ಇದ್ದೀನಿ ಒಂದು ಪಿಂಚಷ್ಟು. ಸೋಡಾ ಹಾಕ್ತಾ ಇದ್ದೀನಿ ನಾನಿಲ್ಲಿ. ನೀವು ಸೋಡಾ ಇಲ್ಲ ಅಂದರೆ ನೀರು ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು. ನೋಡಿ ಇದೀವಾಗ ಪುದೀನ ಮಸಾಲ ಸೋಡಾ ರೆಡಿಯಾಗಿದೆ. ಐಸ್ ಕ್ಯೂಬ್ಸ್ ಎಷ್ಟು ಬೇಕೋ ಅಷ್ಟು ನೋಡಿ ಆ್ಯಡ್ ಮಾಡ್ಕೊಳ್ಳಿ. ಇದು ತುಂಬ ಚೆನ್ನಾಗಿರುತ್ತೆ ಸೋಡಾ, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ನಿಮ್ಮ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದೀವಾಗ ರೆಡಿಯಾಗಿದೆ ಪುದೀನ ಮಸಾಲ ಸೋಡಾ. ಇದನ್ನು ನೀವು ಅದು ರೆಡಿ ಇಟ್ಕೊಂಡಿದ್ರೆ ಸಿರಪ್ಪು ತಕ್ಷಣ ಮಾಡಿಕೊಡ್ಬೋದು ಯಾರು ಬಂದಾಗ ಅವಾಗೆಲ್ಲ. ನೋಡಿ ಮಾವಿನಕಾಯಿ ಜ್ಯೂಸ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು. ಮಾವಿನಕಾಯಿ ಸಿಪ್ಪೆ ಇರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡು ಇದನ್ನೊಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೋಬೇಕು. ನಾವು ಒಂದು ಸ್ವಲ್ಪ ನೀರು ಸೇರಿಸಿ ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ. ಇಲ್ಲ ಹಂಗೆ ಮಾಡೋಕ್ಕೋದ್ರೆ ಅದು ಜ್ಯೂಸ್ ಬರೋಲ್ಲ ನಿಮಗೆ ಮಾವಿನಕಾಯಿದು. ನೋಡಿ ಇದು ಇವಾಗ ರೆಡಿಯಾಗಿದೆ. ಇವಾಗ ಇದನ್ನು ಜ್ಯೂಸ್ ಗ್ಲಾಸ್ಗೆ ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ ನಾನು. ಈ ಥರ ನೀಟಾಗಿ ಸೋಸ್ಕೊಳ್ಳಿ. ಒಂದು ಸ್ವಲ್ಪ ನೀರು ಹಾಕಿ ಒಂದು ಲೋಟ ಅಷ್ಟು ನೀರು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸೋಸ್ಕೊಳ್ಳಿ ಇದನ್ನು. ನೋಡಿ ಇದು ಇವಾಗ ರೆಡಿಯಾಗಿದೆ. ಇದಕ್ಕೆ ಒಂದು ಸ್ವಲ್ಪ ಒಂದು ಪಿಂಚಷ್ಟು ಸಾಲ್ಟ್ ಸೇರಿಸ್ತಾ ಇದ್ದೀನಿ, ಒಂದು ಚಿಟಿಗೆ ಉಪ್ಪು ಅಷ್ಟೇ, ಜಾಸ್ತಿ ಹಾಕ್ಬೇಡಿ. ಮತ್ತು ಜಲ್ಜೀರದ್ದು ಒಂದು ಚಿಟಿಗೆ ಸೇರಿಸ್ತಾ ಇದ್ದೀನಿ ನಾನು. ನೀವು ಚಾಟ್ ಮಸಾಲ ಇದ್ದರೆ ಚಾಟ್ ಮಸಾಲನಾರು ಹಾಕ್ಕೋಬೋದು. ಇದಕ್ಕೆ ಲೆಮನ್ದು ಮಾಡ್ಕೊಂಡಿದ್ನಲ್ಲ ಇದು ಸಿರಪ್ಪು, ಅದೊಂದು ಸಾಲ್ಟ್ ಸೇರಿಸ್ತಾ ಇದ್ದೀನಿ. ಇದನ್ನು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಐಸ್ ಕ್ಯೂಬ್ಸು ಎರಡು ಐಸ್ ಕ್ಯೂಬ್ಸ್ ಹಾಕ್ತಾ ಇದ್ದೀನಿ ನಾನು. ಇದಂತೂ ತುಂಬ ಚೆನ್ನಾಗಿರುತ್ತೆ. ಉಪ್ಪು ಉಪ್ಪು ಖಾರ ಖಾರ ಹುಳಿ ಹುಳಿ ಉಪ್ಪು ಉಪ್ಪು ಹುಳಿ ಹುಳಿ ಇರುತ್ತೆ. ಒಂದು ಸಲ ಟೇಸ್ಟ್ ಮಾಡಿ ನೋಡಿ ನೀವು ಇದು ಮಾವಿನಕಾಯಿ ಇದ್ದರೆ. ನೋಡಿ ಇವಾಗ ನಾನು ಗ್ರೇಪ್ ಜ್ಯೂಸ್ ಯಾವ ಮಾಡೋದು, ಗ್ರೇಪ್ ಶರಬತ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಬ್ಲ್ಯಾಕ್ ಕಲರ್ದು ಗ್ರೇಪ್ಸ್ ತೊಗೊಂಡಿದ್ದೀನಿ ನಾನು, ಕಪ್ಪು ದ್ರಾಕ್ಷಿ. ಒಂದು ಜಾರ್ಗೆ ಹಾಕ್ಬಿಟ್ಟು ಅದರದ್ದು ಪೇಸ್ಟ್ ತೊಗೋತಾ ಇದ್ದೀನಿ. ಸಬ್ಸಾ ಸೀಡ್ಸ್ ಒಂದು ಸ್ಪೂನ್ ಸೇರಿಸ್ತಾ ಇದ್ದೀನಿ ನಾನು ನೆನೆಸಿರೋದು. ಇವಾಗ ಇದಕ್ಕೆ ಅದು ಲೆಮನ್ದು ಮಾಡ್ಕೊಂಡಿದ್ನಲ್ಲ ನಾನು, ನಿಂಬೆ ಹಣ್ಣಿಂದು ಸಕ್ಕರೆ ಮಿಶ್ರಣ, ಅದನ್ನು ಒಂದು ಸೌಟಷ್ಟು ಸೇರಿಸ್ಕೋತಾ ಇದ್ದೀನಿ. ಒಂದು ಚಿಟಿಗೆ ಉಪ್ಪು ಮತ್ತು ಎರಡು ಐಸ್ ಕ್ಯೂಬ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಗ್ರೇಪ್ಸು ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಇದನ್ನು ಇದಕ್ಕೆ ಫಿಲ್ಟರ್ ಮಾಡಿ ಸೇರಿಸ್ತಾ ಇದ್ದೀನಿ ನಾನು. ಸೋಸ್ಕೋತಾ ಇದ್ದೀನಿ ಗ್ಲಾಸ್ಗೆ. ಇದಕ್ಕೆ ನಾವು ಅದು ಇದು ಇರುತ್ತಲ್ಲ ಗ್ರೇಪ್ಸ್ದು, ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡು ಸೋಸ್ಕೊಂಡ್ರೆ ರೆಡಿ ಆಗುತ್ತೆ ಜ್ಯೂಸು. ನೋಡಿ ಎಲ್ಲ ಥರದ ಜ್ಯೂಸು ಈಗ ರೆಡಿಯಾಗಿದೆ. ಗ್ರೇಪ್ ಜ್ಯೂಸು ಮತ್ತು ಇದು ಎಳ್ನೀರಿನ ಜ್ಯೂಸು ಮತ್ತು ಪುದೀನ ಲೆಮನ್ನು ವಾಟ್ರ್ ಮೆಲನ್ನು ಮತ್ತು ಕುಕುಂಬರು ಎಲ್ಲ ರೆಡಿಯಾಗಿದೆ ಇವಾಗ ಜ್ಯೂಸಸ್ಸು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ತೋರಿಸಿದ್ನಲ್ಲ ಆ ಮಿಶ್ರಣ, ನೀವು ರೆಡಿ ಮಾಡಿಟ್ಕೊಂಡಿದ್ರೆ ಇಮಿಡಿಯೇಟಾಗಿ ಯಾರು ಬಂದಾಗ ಜ್ಯೂಸ್ ಮಾಡಿಕೊಡ್ಬೋದು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು.